ಹಾಯ್ ಆಲ್, ಈ ವಿಡಿಯೋದಲ್ಲಿ ಮ್ಯಾಕ್ಸ್ ಗ್ಯಾಲಿನ್ 15 ಕ್ಯಾಪ್ಸುಲ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಕ್ಯಾಪ್ಸುಲ್ಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ, ಟ್ರೀಟ್ಮೆಂಟ್ ಆಫ್ ನ್ಯೂರೋಪತಿಕ್ ಪೇನ್ ಅಂದರೆ ನರ ರೋಗ ಚಿಕಿತ್ಸೆಗೆ ಬಳಸುತ್ತಾರೆ, ಮತ್ತು ಟ್ರೀಟ್ಮೆಂಟ್ ಆಫ್ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗಕ್ಕೂ ಕೂಡ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ. ನರ ರೋಗ ಚಿಕಿತ್ಸೆ ನರ ಹಾನಿಯಿಂದ ಉಂಟಾಗುವಂತಹ ರೋಗ ಮತ್ತು ಮಧುಮೇಹ, ಸರ್ಪಸುತ್ತು, ಬೆನ್ನುಹುರಿ, ಗಾಯದಿಂದ ಉಂಟಾಗಿರುವಂತಹ ದೀರ್ಘಕಾಲದ ನೋವಿಗೆ ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ. ನೋವು ಮತ್ತು ಅದರ ಸಂಬಂಧಿತ ಲಕ್ಷಣಗಳಾದ ಮೂಡ್ ಬದಲಾವಣೆಗಳು, ನಿದ್ರೆಯ ತೊಂದರೆಗಳು ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಪೀಟ್ಸ್ ಅಂದರೆ ಮೂರ್ಛೆ ರೋಗ ಉಂಟು ಮಾಡುವಂತಹ ಮೆದುಳಿನಲ್ಲಿ ನರಗಳ ಪ್ರಚೋದನೆಯನ್ನು ನಿಧಾನಗೊಳಿಸುವ ಮೂಲಕ ಈ ಕ್ಯಾಪ್ಸುಲ್ಸ್ ಸಹಾಯ ಮಾಡುತ್ತದೆ. ಗೊಂದಲ, ಅನಿಯಂತ್ರಿತ ಚಲನೆಗಳು, ಅರಿವಿನ ನಷ್ಟ ಮತ್ತು ಭಯ ಆತಂಕದ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಈ ಕ್ಯಾಪ್ಸುಲ್ಸ್ನ ಹೇಗೆ ಯೂಸ್ ಮಾಡಬೇಕಂದ್ರೆ, ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಡೋಸ್ ಮತ್ತು ಡ್ಯೂರೇಷನ್ನ ತೆಗೆದುಕೊಳ್ಳಿ. ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇದರಲ್ಲಿ ಪ್ರೆಗ್ಯಾಬಲಿನ್ ಎಂಬ ಆ್ಯಂಟಿಲೆಪ್ಟಿಕ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ಮೆದುಳಿನಲ್ಲಿ ಅಸಹಜ ವಿದ್ಯುತ್ ಚಟುವಟಿಕೆಗಳನ್ನು ಕಡಿಮೆ ಮಾಡುವ ಮೂಲಕ ಸಹಾಯ ಮಾಡುತ್ತದೆ. ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್: ಹೆಡ್ಏಕ್, ನೋಸಿಯಾ, ಅಬ್ಡೋಮಿನಲ್ ಪೇನ್, ವಾಮಿಟಿಂಗ್, ಡಯೇರಿಯಾ, ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್: ಈ ಟ್ಯಾಬ್ಲೆಟ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು. ಈ ಕ್ಯಾಪ್ಸುಲ್ಸ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಕೂಡಲೇ ಸ್ಟಾಪ್ ಮಾಡಿ. ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಈ ಕ್ಯಾಪ್ಸುಲ್ಸ್ನ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು. ಈ ಕ್ಯಾಪ್ಸುಲ್ಸ್ನ ಡಾಕ್ಟರ್ಸ್ ನಿಮಗೆ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಸ್ಟಾಪ್ ಮಾಡಬಾರದು. ಈ ಕ್ಯಾಪ್ಸುಲ್ಸ್ನ ಪ್ರತಿದಿನ ಒಂದೇ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಡಾಕ್ಟರ್ಸ್ ಹೇಳಿರೋದಕ್ಕಿಂತ ಹೆಚ್ಚಿನ ಡೋಸ್ ತೆಗೆದುಕೊಳ್ಳಬಾರದು. ಕಿಡ್ನಿ, ಲಿವರ್, ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಿ. ಪ್ರೆಗ್ನೆನ್ಸಿ ಪ್ಲಾನಿಂಗ್, ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ಯಾಪ್ಸುಲ್ಸ್ನ ತೆಗೆದುಕೊಳ್ಳಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.